ಮತ್ತೊಂದು ಕಡೆ ಇತ್ತ ಕಬಿನಿ ಜಲಾಶಯಕ್ಕೂ ಕೂಡ ನೀರು ಹರಿದು ಬರ್ತಾ ಇದೆ. ಆಲಮಟ್ಟಿ ಜಲಾಶಯಕ್ಕೂ ಕೂಡ ಭಾರೀ ಪ್ರಮಾಣದ ನೀರು ಬರ್ತಾ ಇರೋದು ಸದ್ಯ ಕಂಡು ಬರ್ತಾ ಇದೆ. ಕಳೆದ 4-5 ದಿನಗಳಿಂದ ನಿರಂತರವಾಗಿ ಕಬಿನಿ ಮತ್ತು ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಕೇವಲ 3 ಅಡಿ ಅಷ್ಟೇ ಬಾಕಿ ಇದೆ ಅಂತೆ ಕಬಿನಿ ಜಲಾಶಯ ಭರ್ತಿ ಆಗೋಕ್ಕೆ. ಆಲಮಟ್ಟಿ ಜಲಾಶಯಕ್ಕೆ ನೀರೇ ನೀರು. ಕಳೆದ 4-5 ದಿನಗಳಿಂದ ನಿರಂತರವಾಗಿ ನೀರು ಹರಿದು ಬರ್ತಾ ಇರೋದ್ರಿಂದ ಕಬಿನಿ ಜಲಾಶಯ ಭರ್ತಿ ಆಗೋಕ್ಕೆ ಕೇವಲ 3 ಅಡಿ ಮಾತ್ರ ಬಾಕಿ ಇದೆ. ಇನ್ನು ಆಲಮಟ್ಟಿ ಜಲಾಶಯಕ್ಕೂ ಕೂಡ ಭಾರೀ ಪ್ರಮಾಣದ ನೀರು ಬರ್ತಾ ಇರೋದು. ಈ ನಿಟ್ಟಿನಲ್ಲಿ ಈಗ ರಾಜ್ಯದ ಜಲಾಶಯಗಳು ಮತ್ತೆ ಜೀವ ಕಳೆಯನ್ನು ಪಡೆದುಕೊಳ್ತಾ ಇವೆ. ಸದ್ಯ 53,901 ಕ್ಯೂಸೆಕ್ ನೀರು ಆಲಮಟ್ಟಿ ಜಲಾಶಯಕ್ಕೆ ಬರ್ತಾ ಇದೆ. ಹೊರಹರಿವು ಇರೋದು 430 ಕ್ಯೂಸೆಕ್. ಅದರ ಜೊತೆಗೆ ಆಲಮಟ್ಟಿ ಜಲಾಶಯ ಈಗ ಭರ್ತಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಸಂಗ್ರಹದ ಸಾಮರ್ಥ್ಯ ಇರೋದು 123.081 ಸಾಮರ್ಥ್ಯ. 120 TMC ನೀರಿನ ಸಾಮರ್ಥ್ಯ ಇದೆ. ಸದ್ಯ 48 TMC ನೀರು ಸಂಗ್ರಹ ಆಗಿದೆ. ಇನ್ನು ಮಳೆ ಆಗ್ತಾ ಇರೋದ್ರಿಂದ ಭಾರೀ ಪ್ರಮಾಣದ ನೀರು ಆಲಮಟ್ಟಿ ಜಲಾಶಯಕ್ಕೆ ಬಂದು ತಲುಪಲಿದೆ. ಈ ಮೂಲಕ ಆಲಮಟ್ಟಿ ಜಲಾಶಯ ಈಗ ಮೈದುಂಬಿಕೊಳ್ಳುತ್ತಾ ಇದೆ. ಕಬಿನಿ ಜಲಾಶಯಕ್ಕೆ ಕೇವಲ 3 ಅಡಿ ಅಷ್ಟೇ ಬಾಕಿ ಇರೋದು ಭರ್ತಿ ಆಗೋಕ್ಕೆ. ಇನ್ನೊಂದು 3 ಅಡಿ ನೀರು ಸೇರಿಬಿಟ್ರೆ ಕಬಿನಿ ಜಲಾಶಯ ಕೂಡ ಭರ್ತಿ ಆಗಿಬಿಡುತ್ತೆ.